ಎಲ್ಲಾ ಮಾಡಿದೀವ್ರಿ ಎಲ್ಲ ನಾವು ಮಾಡಿದೀವಿ ಈಗ ಹೇಳ್ತಾ ಇದೀನಿ ನೆಕ್ಸ್ಟ್ ಆಯ್ತು ನಮ್ಮ ಕನ್ನಡ ಪರ ಇದಕ್ಕೂ ಮಾಡ್ತಾ ಇಲ್ಲ ಮಹಾರಾಷ್ಟ್ರದಿಂದ ದುಡ್ಡು ಬರ್ತಾ ಇದೆಯಲ್ಲ ಅದಕ್ಕೂ ಮಾಡ್ತಾ ಇಲ್ಲ ಅವರು ನಾನು ಆಮೇಲೆ ಮಾತಾಡ್ತೀನಿ ಮಹಾರಾಷ್ಟ್ರದಿಂದ 852 ಹಳ್ಳಿಗಳಿಗೆ ಮಹಾರಾಷ್ಟ್ರ ದುಡ್ಡು ಎಂತಕ್ಕೆ ಬೇಕು ದುಡ್ಡು ಸ್ಕೀಮ್ ಎಂತಕ್ಕೆ ಬೇಕು ಮುಖ್ಯಮಂತ್ರಿ ಅದೊಂದೇ ಜವಾಬ್ದಾರಿ ಸ್ಥಾನದಲ್ಲಿ ರಾಜೀನಾಮೆ ಕೊಡಬೇಕು ಇಲ್ಲಿವರೆಗೂ ಕಲಾವಿದರಾಗಲಿ ಫಿಲಂ ಆರ್ಟಿಸ್ಟ್ಗಳಾಗಲಿ ಸಾಹಿತಿಗಳಾಗಲಿ ಮಹಾರಾಷ್ಟ್ರ ಸರ್ಕಾರ ನಮ್ಮ ರಾಜ್ಯದಲ್ಲಿ ಪ್ರವೇಶ ಮಾಡಿದ್ದಕ್ಕೆ ರಕ್ಷೆ ಮಾಡಲಿಕ್ಕೆ ಅವರ ಧ್ವನಿಯನ್ನು ಎತ್ತಾ ಇಲ್ಲ ನಾನು ಡೆಲ್ಲಿಲೂ ಮಾತಾಡಿದ್ದೀನಿ ಇಲ್ಲೂ ಮಾತಾಡ್ತಾ ಇದ್ದೀನಿ ನಾವು ಎಲೆಕ್ಷನ್ ಬಿಸಿಲು ನಾವು ಇದ್ದೀವಿ ಇವತ್ತು ನಾನು ಹೇಳ್ತಾ ಇದ್ದೀನಿ ಮುಖ್ಯಮಂತ್ರಿಗಳು ನೈತಿಕ ಹೊಣೆಯನ್ನ ತೆಗೆದುಕೊಳ್ಳಬೇಕು ಈ ಸರ್ಕಾರನ ಮೊದಲು ವಜಾ ಮಾಡಬೇಕು ದೇರ್ ಇಸ್ ನೋ ಯಾವುದು ಅವರು ಆ ರಾಜ್ಯದವರು ನಮ್ಮ ರಾಜ್ಯದಲ್ಲಿ ಪ್ರವೇಶ ಮಾಡೋಂಥ ಯಾವ ಥರದ ಹಕ್ಕು ಅವ್ರಿಗಿಲ್ಲ